ಸ್ನೇಹಿತರೆ ಹಾಗೂ ಐದನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ರಿಸಲ್ಟ್ಸ್ ಆ್ಯಂಡ್ ರೋಜಸ್ ಫಲಿತಾಂಶ ಮತ್ತು ಹೂವುಗಳು ಈ ಘಟಕದ ಎಕ್ಸೈಜ್ ಕ್ವಶನ್ ಆನ್ಸರನ್ನು ವೆಕ್ಯಾಬ್ಲೆಟ್ ಮತ್ತು ಗ್ರಾಮರ್ ಪಾಯಿಂಟನ್ನು ಅಧ್ಯಯನ ಮಾಡೋಣ ಸ್ನೇಹಿತರೇ ಹಾಗೂ ಐದನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳು ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ರಿಸಲ್ಟ್ಸ್ ಆ್ಯಂಡ್ ರೋಜಸ್ ಈ ಪದ್ಯ ಭಾಗದ ಎಕ್ಸೈಜ್ ಕ್ವೆಶನ್ ಆನ್ಸರ್ಗೆ ಸಾಕೋಣ ರಿಸಲ್ಟ್ಸ್ ಆ್ಯಂಡ್ ರೋಜಸ್ ಈ ಘಟಕದ ಎಕ್ಸೈಜ್ ಕ್ವೆಶನ್ ಆನ್ಸರು ಅದರಲ್ಲಿ ಮೊದಲನೇದು ಕಾನ್ಫ್ರೆನ್ಸೇಷನ್ ಅಂದರೆ ಗೃಹಕ್ಕೆ ಆಧಾರಿತ ಪ್ರಶ್ನೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂಡ್ ಸೇರ್ ಶೇರ್ ಯುವರ್ ಆನ್ಸರ್ಸ್ ವಿತ್ ಪಾರ್ಟ್ನರ್ಸ್ ದ್ಯಾಂಡ್ ರೈಟ್ ಕೆಳಗಿನ ಪ್ರಶ್ನೆಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ವಾಟ್ ಡು ಯು ದೀಸ್ ವರ್ಡ್ಸ್ ಫ್ರಮ್ ದಿ ಪೋಯಮ್ ರೆಫರ್ ಟು ಫೇರ್ ಸ್ಮಾಲ್ ಬಿಕ್ ಅಂದರೆ ಈ ಪದ್ಯ ಭಾಗದಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪದಗಳಾದ ಫೇರ್ಸ್ ಸ್ಮಾಲ್ ಬಿಗ್ಸ್ ಇದರ ಅರ್ಥವೇನು ದ ವರ್ಡ್ಸ್ ಫೇರ್ ಸ್ಮಾಲ್ ಬಿಗ್ ಇವುಗಳು ರೋಸ್ ಗಾರ್ಡನ್ಸ್ ಅಂದ್ರೆ ಗಾರ್ಡನ್ದಲ್ಲಿರ್ತಕ್ಕಂಥ ಹೂವುಗಳು ಕೆಲವೊಂದು ಫೇರ್ಸ್ ಇರ್ತಾವು ಕೆಲವೊಂದು ಸ್ಮಾಲ್ ಆಗಿ ಕೆಲವೊಂದು ಬಿಗ್ ಇರ್ತಾವು ಅಂದ್ರೆ ಅವುಗಳ ಸೈಜನ್ನು ಹೇಳಬೇಕಾದ್ರೆ ವರ್ಣನೆ ಮಾಡ್ಬೇಕಾದ್ರೆ ಕವಿಗಳು ಈ ಪದಗಳನ್ನು ಯೂಸ್ ಮಾಡ್ಲಾಗ್ತದೆ ಇನ್ನು ಕ್ವೆಶನ್ ನಂಬರ್ ಟು ವಾಟ್ ಡಸ್ ದಿಸ್ ಪೊಯಮ್ ಮೀನ್ಸ್ ಈ ಪೊಯಮ್ ಏನನ್ನ ಅರ್ಥವನ್ನು ಕಳಿಸ್ತದೆ ನೋಡ್ರಿ ದಿಸ್ ಪೋಯಮ್ ಮೀನ್ಸ್ ಸಕ್ಸಸ್ ಕೆನಾಟ್ ಬಿ ಅಚ್ ಎಡ್ ಓನ್ಲಿ ಥ್ರೂ ದಿ ಹಾರ್ಡ್ ವರ್ಕ್ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನು ಸಕ್ಸಸ್ ಆಗಿ ಮಾಡಬೇಕು ಯಶಸ್ವಿಯನ್ನು ಸಾಧಿಸ್ಬೇಕಾರೆ ಅವನ್ನ ಕ್ಯಾನ್ ಬಿ ಅಚೀವ್ಡ್ ಏನಾದರೂ ಸಾಧನೆಯನ್ನು ಮಾಡಬೇಕಾದ್ರೆ ಜೀವನದಲ್ಲಿ ಅವನು ಮಾಡ್ಬೇಕಾರೆ ಓನ್ಲಿ ಥ್ರೂ ಹಾರ್ಡ್ ವರ್ಕ್ ಕಠಿಣ ಶ್ರಮ ಪರಿಶ್ರಮದಿಂದ ಯಾವುದೇ ಹಿಡಿದ ಕಾರ್ಯವನ್ನು ಯಶಸ್ವಿ ಅತ್ತ ಕೊಂಡೊಯ್ಬೋದು ಇನ್ನು ವಾಟ್ ಶುಡ್ ದಿ ಮ್ಯಾನ್ ಡೂ

ಬೆಳಿಬೇಕಾದ್ರೆ ಪ್ಲಾವ್ ಹೂವುಗಳ ಒಂದು ತೋಟವನ್ನು ಮಾಡಬೇಕಾದ್ರೆ ಅದರ ಹಿಂದೆ ಬಹಳಷ್ಟು ಕಠಿಣ ಪರಿಶ್ರಮ ಇರ್ತದೆ ಆಮೇಲೆ ಕಠಿಣ ಪರಿಶ್ರಮದ ಹೂಗಳನ್ನು ಬೆಳೆಸಿ ನಂತರ ವೇರ್ ಇಸ್ ದೇ ಸ್ಮಾಲ್ ಎ ಬಿಗ್ ಗಾರ್ಡನ್ ಕೆಲವೊಂದು ಕೆಲವೊಮ್ಮೆ ಗಾರ್ಡನ್ಗಳು ಆಗಿರ್ತಕ್ಕಂಥ ಹೂಗಳ ಗಾರ್ಡನ್ ಇರ್ಬೋದು ಬಿಗ್ ಆಗಿರ್ತಕ್ಕಂಥ ಹೂವುಗಳ ಗಾರ್ಡನ್ಸ್ಗಳು ಸಹ ಇರಬಹುದು ಹೂ ಈಸ್ ದಿ ಪೊಯೆಟ್ ಆಫ್ ದಿಸ್ ಪೋಯಮ್ ನೋಡಿ ಈ ರಿಸಲ್ಟ್ಸ್ ಮತ್ತು ರೋಜಿಸ್ ಈ ಪದ್ಯ ಭಾಗವನ್ನು ಬರೆದಂತಹ ಪೋಯಮ್ ಕ ಪೊಯೇಟ್ಸ್ ಯಾರಂದ್ರೆ ಇಗರ್ ಎ ಗ್ಯಾಸ್ಟ್ ಇಗರ್ ಎಜ್ಜರ್ ಎಜ್ಜರ್ ಎ ಗ್ಯಾಸ್ಟ್ ಇನ್ನು ಹೆಕ್ಯಾಬುಲರಿ ಮತ್ತು ಗ್ರಾಮರ್ ಪಾಯಿಂಟ್ಗೆ ಸಂಬಂಧಿಸಿದಂಥ ಕ್ವಶನ್ ಆನ್ಸರ್ ಹೋಗೋಣ ಅಲ್ಲಿ ಎಕ್ಟಿವಿಟಿ ಚಟುವಟಿಕೆ ಆಧಾರಿತ ಪ್ರಶ್ನೆ ಅದರಲ್ಲಿ ಈವನ್ ಕಂಪ್ಲೀಟ್ ದಿಸ್ ಸೆಟ್ ಆಫ್ ರೈಮಿಂಗ್ ವರ್ಡ್ಸ್ ಒನ್ ಹ್ಯಾಸ್ ಬಿ ಡನ್ ಫಾರ್ ಯು ಕೆಳಗಿನ ರೈಮಿಂಗ್ ವರ್ಡ್ಸ್ಗಳನ್ನು ಬರೆಯಿರಿ ಅದರಲ್ಲಿ ಒಂದನ್ನು ಕೊಡಲಾಗಿದೆ ಅದೇ ರೀತಿಯಾಗಿ toleda gana new bari beku atta helage ada first one fair there big dig worth earth responsins roses attend again sick week you not know ಪೇರ್ ಕ ಯಾರು ಬಂದಾಗಲೂ ದೇರ್ ಹುಚ್ಚಾರ್ ಬಿಗು ಡಿಗ್ಗು ಜಿ ಜಿ ಉಚ್ಚಾರ ಆಗ್ತದೆ ವರ್ತು ಅರ್ತು ಅರ್ಥ ಅರ್ಥ ಆಗ್ತದೆ ರಿಸಾನ್ಸಿಸ್ ರೋಜಸ್ ಹುಚ್ಚಾರ ಆಗ್ತದೆ ಅಟ್ಟೆಣ್ಣೆ ಎನ್ ಅನ್ನ ಸಿ ವಿಚಾರ ಆಗ್ತಕ್ಕಂಥದ್ದು ಈ ರೀತಿ ವಿಚಾರ ಆಗ್ತಕ್ಕಂಥ ವರ್ಡ್ಸು ಇವು ರೈಮಿಂಗ್ ವರ್ಡ್ಸ್ ಎ ಏಟು ಟಾಪ್ ಕ್ವಶನ್ ಐಡೆಂಟಿಫೈ ದಿ ವರ್ಡ್ಸ್ ಫ್ರಮ್ ದಿ ಜಂಪಲ್ ಲೆಟರ್ಸ್ ಒನ್ ಈಸ್ ಡನ್ ಫಾರ್ ಯು ಅಂದರೆ ಒಂದು ಜಂಪಲ್ ಸೋಡನ್ನು ಐಡೆಂಟಿಫೈ ಮಾಡೊಂದು ಅದರ ಒಂದನ್ನು ಕೊಡಲಾಗಿದೆ ನೋಡಿ ಮಿಸಾಲ್ಸ್ ಅಂದರೆ ಸ್ಮಾಲ್ ಆಗ್ತದೆ ಹಂಗೆ ಇಲ್ಲಿ ಅದರ ಸ್ಪೆಲ್ಲಿಂಗ್ ತಪ್ಪು ಎಮ್ ಎಸ್ ಎಲ್ ಎಲ್ ಅದು ಸರಿಯಾದ ಅದು ಸ್ಪೆಲ್ಲಿಂಗನ್ನು ಮಾತ್ರ ಕೊಡಲಾಗಿದೆ ಅವುಗಳನ್ನು ಸರಿಯಾಗಿ ನಾವು ಲೆಟ್ರನ್ನ ಪದವನ್ನು ಮಾಡಬೇಕು ಅವೆಲ್ಲ ಯೂಸ್ ಮಾಡಿದಾಗ ಎಸ್ ಎಮ್ ಎ ಡಬಲ್ ಎಲ್ ಸ್ಮಾಲ್ ಆಗ್ತದೆ ಹಂಗೆ ಎಫ್ ಒ ಆರ್ ಎಲ್ ಎಸ್ ವಿ ಅಂದ್ರೆ ಇದನ್ನ ಸೆಂಟೆನ್ಸ್ ಮಾಡಿದಾಗ ಫ್ಲವರ್ ಆಗ್ತದೆ ಓ ಜಿ ಎಲ್ ಇ ಅಂದಾಗ ಇದು ಗೋಲ್ ಗುರಿ ಆಗ್ತದೆ ಇನ್ನು ಯು ಟಿ ಆರ್ ಎಲ್ ಇ ಎಸ್ ಇ ಎಸ್ ಅಂದರೆ ರಿಸಲ್ಟ್ ಅಂದರೆ ಫಲಿತಾಂಶ ಆಗ್ತದೆ ಇನ್ನು ಕೆ ಎ ಬಿ ಕೆ ಇ ಪದಗಳನ್ನು ವರ್ಡ್ಗಳನ್ನು ಯೂಸ್ ಮಾಡಿದಾಗ ಬ್ಯಾಕ್ ಎಂಬ ಒಂದು ಪದ ಆಗ್ತದೆ ಇನ್ನು ಆರ್ ಇ ಎನ್ ಎ ಜಿ ಡಿ ಇ ಪದವನ್ನು ಯೂಸ್ ಮಾಡಿದಾಗ ಗಾರ್ಡನ್ ಆಗ್ತದೆ ಉದ್ಯಾನವನ ಆಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾ ಅಭ್ಯಾಸದ ಚಟುವಟಿಕೆ ಇರ್ತಕ್ಕಂಥ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಬಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಉಳಿದ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನೆಲ್ದಲ್ಲಿ ಲಭ್ಯವಿದ್ದು ಅವುಗಳನ್ನು ಐದನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಕನ್ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಕ್ಕಂತಹ ಹೇಳ್ತಾ ಟ್ಯಾಂಕ್ ಟು ಒನ್ ಆ್ಯಂಡ್ ಆಲ್